ಹೆಂಡತಿ ಬೈದಾಳ ತಿಳ್ಕೊಬೇಡ್ರಪ್ಪ, ತುಳಜಾಪುರ ಅಂಬಾಭವಾನಿ ಬೈದಾಳ ತಿಳ್ಕೊಳ್ರಿ. ಅದಕ್ಕಾಗಿ ನಿಮ್ಗೇನಾದ್ರೂ ಚಂಚಲತೆ ಆದಾಗ, ಮನಸ್ಸಿಗೆ ದುಗುಡ ಆದಾಗ, ನಿಮಗೆ ಅಶಾಂತಿ ಆದಾಗ ನೀವು ನಮ್ಮ ಪತಂಗಿಯಲ್ಲಿ ಡಾಕ್ಟರ್ ಮಾನಸಿಕ ಡಾಕ್ಟರ್ ಕರ್ಕೊಂಡು ಹೋದ್ರೆ ಗುಳಿಗೆ ಕೊಡ್ತಾರೆ. ಒಂದಕ್ಕೆ ನಿದ್ದೆ ಹತ್ತಲೇ ಎರಡೆರಡು ತಗೋಪ ಅಂತ. ಅದಕ್ಕಾಗಿ ನೀವು ನಿದ್ರೆ ಗುಳಿಗೆ ತಗೋಬೇಡ್ರಿ, ಒಂದು ಮಾತ್ರೆ ನೀವೆಲ್ಲ ತಗೋಬೇಕು. ಎಂಥ ಮಾತ್ರೆ ಅಂದ್ರೆ ಹರಕೂಡದ ಚನ್ನಬಸವ ಶ್ರೀಯೋಗಿಯ ಧ್ಯಾನ ಮಾಡಿರಿ, ಎಲ್ಲ ಟೆಸ್ಟ್ ದೂರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಇದ್ದೀರಿ. ಮನದ ತೂಕ ಕಂಟ್ರೋಲ್ ಆಗ್ತದೆ. ಮೂರನೇದೇವದು ಧನದ ತೂಕ ನಂಬಲ್ಲಿ ಎಷ್ಟಿರ್ಬೇಕ್ರಿ? ಯಾಕೆಂದ್ರೆ ಕಾಯಕ ಮತ್ತು ದಾಸೋಹ ಅಂತ ಸರಳ ಹೇಳ, ಇಲ್ಲಿ ನಿಮ್ಗೆ ಎಷ್ಟೇ ಸಂಗ್ರಹ ಆಗ್ಲಿ, ಎಷ್ಟು ಹಣ ಬಂದ್ರೂ ಕೂಡ ಬಂದಿದ್ರಾಗ ಹಿಂದಿನ ಕಾಲಕ್ಕೆ 90% ದಾಸೋಹ ಮಾಡ್ತಿರಿ. ಬಸವಣ್ಣವ್ರ ಕಾಲಕ್ಕೆ 100% ಕಾಯಕ ದಾಸೋಹ ಮಾಡ್ತಿರಿ. ಈಗ 90% ಬೇಡ್ರಿ, 100 ರೂಪಾಯಿ ದರ ಮಾಡಿದ್ರೆ ಯಾವುದೇ ಆಕ್ಸಿಡೆಂಟ್ ಆಗಲ್ಲ, ಏನಾಗಲ್ಲ. ಅದಕ್ಕಾಗಿ ನಾವು ಸ್ವಾಮಿಗಳಾದ್ರೂ 99 ಅಪ್ಪೋರು ಏನ್ರಿ, ಎರಡು ಟೈಮ್ ಊಟ ಮಾಡ್ತಾರೆ ಅಷ್ಟೇ. ಎಲ್ಲ ಸಮಾಜಕ್ಕಾಗಿ ಸ್ವಾಮಿಗಳು 99% ನಾವು ದಾನ ದಾಸೋಹ ಮಾಡಬೇಕು. ಅದನ್ನ ನೀವು 10% ಆದರೂ ಮಾಡಿ. ಯಾರು ಜೀವನದಲ್ಲಿ ಗಳಿಸಿರ್ತಕ್ಕಂಥ ಹಣದಲ್ಲಿ 10% ದಾಸೋಹ ಸತ್ಪಾತ್ರಕ್ಕಾಗಿ ಯಾರು ಖರ್ಚು ಮಾಡ್ತೀರಿ, ಅವರು 100 ವರ್ಷಗಳವರೆಗೆ ಬದುಕ್ತೀರಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇರ್ತೀರಿ. ಅದಕ್ಕೆ ಧನದ ತೂಕ ಅಂದ್ರೆ ನಮಗೆ ಹಣ ಬಂದಾಗ ಅದಕ್ಕಾಗಿ ಚರಣ ಹೇಳ್ತಾ ಇದ್ದಾರೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಬಕ್ಕು ಪದ ಬಕ್ಕು ಕೈಲಾಸ ಬಕ್ಕು ಸರ್ವಜ್ಞ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಈ ಮೂರು ತೂಕ ಬ್ಯಾಲೆನ್ಸ್ ಮಾಡ್ಕೊಂಡಂದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಬಹಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಭಾಗದಲ್ಲಿ ಈ ಮೂರು ತೂಕ, ಧನದ ತೂಕ, ಮನದ ತೂಕ ಮತ್ತು ಶರೀರದ ತೂಕ ಬ್ಯಾಲೆನ್ಸ್ ಇಟ್ಟುಕೊಂಡು ಭಕ್ತಿಯಿಂದ ಬಾಳ್ತಕ್ಕಂಥ ಭಕ್ತರು ಯಾರಾದರೂ ಇದ್ರೆ ಅದು ಹರಕೋಟ ಮಠದ ಭಕ್ತಾದಿಗಳು ಎನ್ನುವಂಥ ಮಾತನ್ನು ಬಹಳ ಗರ್ವದಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ, ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ಬಹಳ ತೊಂದರೆ ಆಗ್ತದೆ. ಶ್ರೇಯಾಂಶಿ ಬಹುವಿಜ್ಞಾನಿ, ಒಳ್ಳೆಯ ಕೆಲಸ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಕಷ್ಟಗಳು ಬಹಳ ಬರ್ತಾರೆ. ಯಾರು ಬಹಳ ಜಪ ಮಾಡ್ತಾರ ಅವರಿಗೆ ಬಹಳ ತ್ರಾಸ ಆಗ್ತದೆ. ಅದಕ್ಕಾಗಿ ನಿಮ್ಗೇನಾದ್ರೂ ಒಳ್ಳೆಯ ಕೆಲಸ ಮಾಡುವಾಗ ಯಾರಾದರೂ ಟೀಕಾ ಟಿಪ್ಪಣಿ ನಿಮ್ಗೆ ಮನಸ್ಸು ನೋಯಿಸ್ತಿರಂದ್ರೆ ನೀವು ಹೆಂಗಿರ್ಬೇಕಂದ್ರೆ, ಕನ್ನಡದ ಕವಿ ಒಂದ್ ಕಡೆ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನಂದ್ರ, ನೀ ಜಗತ್ತಿನಲ್ಲಿ ಬಾಳುವಾಗ ನಿನ್ಗೆ ಯಾರಾದ್ರೂ ಟೀಕಾ ಮಾಡಿದ್ರ ನಿಂದ ಮಾಡಿದ್ರ ಅದ್ರ ಚಿಂತೆ ಹಚ್ಕೋಬೇಡ. ಅವ್ರು ಏನ್ ಹೇಳ್ತಾ ಇದ್ದಾರೆ ಕನ್ನಡದ ಕವಿ ಅಂದ್ರ, ನಿನ್ನ ಕಾಯಲು ನಾನಿರುವಾಗ, ನಿನ್ನ ಕಾಯಲು ನಾನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ನೀ ಕೊರಗುವುದೇಕೆ ಕೊರಗುವುದೇಕೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾನ, ಲಿವ್ ಆಲ್ ಯುವರ್ ವರೀಸ್ ವಿತ್ ಹಿಮ್ ಬಿಕಾಸ್ ಹೀ ಕೇರ್ಸ್ ಫಾರ್ ಯು, ಹೀ ಯಾರು ಆ ಕೂಡದ ಚನ್ನಬಸವ ಶ್ರೀಯೋಗಿ ಅನ್ನುವಂಥ ಮಾತನ್ನ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ದೇವರ ಧ್ಯಾನ ಮಾಡ್ರಿ, ಅದೆಲ್ಲ ದೂರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಪರಮ ಪೂಜ್ಯರು ಇವತ್ತು 500,000 ಕಿಲೋಮೀಟರ್ದಿಂದ ಬಂದ, ಭಾಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇರ್ತಾರೆ, ಅವ್ರ ಮಾತುಗಳನ್ನೆಲ್ಲ ಕೇಳಬೇಕು. ಕೊನೆಯದಾಗಿ ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾರ್ಕೂಡದ ಶಿವಯೋಗಿ ಅವರು ಎಂಥ ಪವಾಡ ಪುರುಷರಿದ್ದರಂದ್ರೆ, ಹಾರ್ಕೂಡ ಗ್ರಾಮದಲ್ಲಿ ನಡೆದಂತಹ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಸಿದ್ದಮ್ಮ ಮತ್ತು ಸೂಗಪ್ಪ, ಸಿದ್ದಮ್ಮ ಮತ್ತು ಸೂಗಪ್ಪ ಗುದಗಿ ಅಂತ ಇಬ್ಬರು ಆದರ್ಶ ದಂಪತಿಗಳಿದ್ದರು ಹಾರ್ಕೂಡದಾಗ ಸುಮಾರು ಒಂದು 50 ವರ್ಷಗಳ ಪೂರ್ವದಲ್ಲಿ. ಅಂಥ ಸಂದರ್ಭದಲ್ಲಿ ಹಾರ್ಕೂಡ ಮುತ್ತವರು ದಿನನಿತ್ಯ ಕಂತಿ ಭಿಕ್ಷಕ್ಕೆ ಹೋಗ್ತಾ ಇದ್ರು. ಕಂತಿ ಭಿಕ್ಷ ಬೇಡ ಬಂದು ದಾಸೋಹ ಮಾಡ್ತಿರೋ. ಕಂತಿ ಭಿಕ್ಷಕ್ಕೆ ಹೋದಾಗ ಆ ಸಿದ್ದಮ್ಮ ತಾಯಿ ಏನು ಮಾಡ್ತಿರಂದ್ರೆ, ಏನವ ಸಿದ್ದಮ್ಮ ಇವತ್ತು ಆಕಳು ಭಾಳ ಸಾಕಿದ್ರಿ, ಮತ್ತು ಆಕಳು ತುಪ್ಪ ಕಾಸಿದೇನು ಅಂತ ಕೇಳ್ತೀರಿ. ಇಲ್ರಿ ಅಪ್ಪ, ನಿಮ್ಮ ಸೆಲೆಕ್ಟ್ನ ಆಕಳು ತುಪ್ಪ ಕಾಸಿ ನೀವು ಬರ್ರಿ ಅಂತ ತಿಳ್ಕೊಂಡು ಕಂತಿ ಭಿಕ್ಷಕ್ಕೆ ಹೋಗಿ ಬಂದ ನಂತರ ಇವರು ಮಠದಂದೆ ಸಕ್ಕರೆ ಒಯ್ತಿರ್ರಿ. ಸಕ್ಕರೆ ಒಯ್ದಾಗ ಆ ಸಕ್ಕರೆದ ಆಕಳು ತುಪ್ಪ ಹಾಕಿ ಅವ್ರ ಹೊಟ್ಟೆ ತುಂಬ ತಿನ್ನಿಸಿ ಅವರಿಂದ ಆಶೀರ್ವಾದ ಪಡೆದಂಥ ವ್ಯಕ್ತಿ ನಮ್ಮ ಸಿದ್ದಮ್ಮ ತಾಯಿ ಇದ್ದರು, ಆಶೀರ್ವಾದ ಪಡಿತಾ ಇದ್ರು. ಅಂಥ ಸಂದರ್ಭದಲ್ಲಿ ಮುದ್ದೆಯವರ ಆಕೆಗೆ ಒಂದು ಮಾತು ಕೊಡ್ತೀವಿ, ಆಶೀರ್ವಾದ ಕೊಟ್ಟರು, ಸಿದ್ದಮ್ಮ ನೀ ಪ್ರತಿನಿತ್ಯ 4 ದಿನಕ್ಕೊಮ್ಮೆ ತುಪ್ಪ ಸಕ್ಕರೆ ತಿನ್ನಿಸ್ತಿ, ನಿನ್ನ ಜೀವನದಲ್ಲಿ ನಿನ್ನ ಮನೆತನದಲ್ಲಿ ಹೈನ ಎಂದೂ ಕಟ್ಟಾಗ್ಬಾರ್ದು, ಸದಾಕಾಲ ಹೈನ ಇಲ್ಲ ಅಂತೇಳಿ ಆಶೀರ್ವಾದ ಮಾಡಿದ್ರು. ಸದಾಕಾಲ ಹೈನ ಇಲ್ಲ. ಆ ಒಂದು ಸೂಗಪ್ಪನ ಮಗ ಮುಂದೆ ಬಸವಣ್ಣಪ್ಪ
ಇರ್ತಾನೆ ರೀ ಬಸವಣ್ಣಪ್ಪ ಅಂತ. ಬಸವಣ್ಣಪ್ಪ ಗುದ್ದಿಗೆ ಸಿದ್ದರಾಮಪ್ಪ ಗುದ್ದಿಗೆ ಚಂದ್ರಕಾಂತ್ ಗುದ್ದಿಗೆ ವೀರಣ್ಣ ಗುದ್ದಿಗೆ ಅವರ ಅಪ್ಪ ಬಸವಣ್ಣಪ್ಪ ಗುದ್ದಿಗೆ ಅಂತ. ಆ ಬಸವಣ್ಣಪ್ಪ ಗುದ್ದಿಗೆ ಮನ್ಯಾಗ ಆಕಳು ಸಾಕಿನು, ಎರಡು ಆಕಳದ್ದು ಮುಂದೊಂದು ಸಂದರ್ಭ ಹಿಂಗೆ ಬಂತು, ಸ್ವಲ್ಪ ಬರಗಾಲ ಬಂತು, ಆಕಳೆಲ್ಲ ಒದ್ ಬಿಡ್ತು, ಒದ್ ಬಿಡ್ತಾರ ಹಾಲು ಕೊಡೋದು ಬಂದ. ಆಗ ಬಸವಣ್ಣ ವಿಚಾರ ಮಾಡ್ತಾನ, ಹರ್ಕೊಂಡ್ತೇವ್ರು ಚನ್ನಬಸವೇಗಳವರು ನಮ್ಮ ಮನ್ಯಾಗ ಸದಾಕಾಲ ಹೈನ ಇರಲಿ ಹೈನ ಇರಲಿ ಅಂತ ಆಶೀರ್ವಾದ ಮಾಡ್ಯಾರ. ಏನಪ್ಪ ಆಕಳು ಒದತ್ತು ಮನ್ಯಾಗ ನಾಲ್ಕೈದು ಪರಗಳವ, ಮನ್ಯಾಗ ನಾಲ್ಕೈದು ಪರಗಳಿಗೆ ಹಾಲು ಹೆಂಗೆ ಕುಡಿಸ್ಬೇಕು ಏನು ಉಳಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಚಿಂತಾಕ್ರಾಂತನಾಗಿ ಚನ್ನಬಸವೇಗಿ ಜಲ್ದಿ ಹೋಗ್ಬೇಕಂದ್ರ ಸಂತಿ ಹೋಗ್ಬೇಕಂದ್ರೆ ಸಂತಿ ಐತಾರದ ಎರಡು ದಿನ ಹಾಲು ಬಂದಾಗ್ಯಾವ. ನನ್ನ ಮನೆ ಪರಿಸ್ಥಿತಿ ಹೆಂಗಪ್ಪ ಚನ್ನಬಸವ ಶಿಬಿಗೆ ಆಶೀರ್ವಾದ ಕೊಟ್ಟಿದ್ದಲ್ಲಿ ತಿಳ್ಕೊಂಡು ಧ್ಯಾನ ಮಾಡಿದಾಗ ಸತ್ಯ ನಡೆದ ಘಟನೆ ನಡ್ತಾ ಇದ್ದೀರಿ. ಮನ್ಯಾಗ ಆಕಳು ಒದ್ದಿತ್ತು, ಆಕಳು ಇದ್ದಿಲ್ಲ. ಆ ಸಂದರ್ಭದಲ್ಲಿ ಚನ್ನಬಸವ ಶಿವಯೋಗಿಯ ಧ್ಯಾನ ಮಾಡಿದಾಗ ನೇರವಾಗಿ ಸಾಯಂಕಾಲ 5 ಗಂಟೆ ಆಗ್ತದ, ಒಂದು ಕಾಮಧೇನು ಕಲ್ಪ ವೃಕ್ಷವಾಗಿ ಒಂದು ತುಂಬಿದ ಕೆಚ್ಚಲು ಹೊತ್ಕೊಂಡು ಒಂದು ಆಕಳು ಬಂದು ಅಂಗಳದಾಗ ನೆತ್ತಿ ಬಿಡ್ತದ, ಅಂಗಳದಾಗ ನೆತ್ತಿ ಬಿಡ್ತದ, ಎರಡು ಸೇರು ಹಾಲು ಕೊಡ್ತದೆ, ಎರಡು ಸೇರು ಹಾಲು ಕೊಡ್ತದೆ. ನಡೆದ ಘಟನೆ ಹೇಳ್ತಾ ಇದ್ದೀನಿ. ಆ ಚನ್ನಬಸವ ಶಿವಯೋಗಿ ಧ್ಯಾನ ಮಾಡಿದಾಗ ಅಂಗಳದಾಗ ಬಂದು ತಾನೇ ನೆತ್ತಿ ಬಿಡ್ತದ ಆಕಳು. ಯಾರ್ದು ಆಕಳು ಅಂದ್ರೆ ಯಾರು ಹೇಳೋದಿಲ್ಲ, ಯಾರ್ದು ಆಕಳು ಇರುವುದಿಲ್ಲ. ಅದು ಆ ಶಿವಯೋಗಿಯ ಕೃಪೆಯಿಂದ ಅವ್ರ ಮನೆಯಾಗ ಹೋಗಿ ಆಕಳ ಹಾಲು ಪ್ರಾರಂಭ ಆಯ್ತು, ಎರಡು ಸೇರು ಹಾಲು ಕೊಡ್ತು. ಆ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಘಟಿಸಿ 50-60 ವರ್ಷ ಆಯ್ತು. ಇಂದಿಗೂ ಕೂಡ ಸಿದ್ದರಾಮಪ್ಪ ಗುದ್ದಿಯವ್ರ ಮನೆಯಾಗ ಒಂದು 20 ದನವರೆ ಒಂದು 5-10 ಆಕಳವ ಸದಾಕಾಲ ಆಕಳವ್ರ ಮನೆಯಾಗ ಇರ್ತದೆ. ನಮ್ಮ ಊರಾಗ ಹೈನ ಕಮ್ಮಿ ಆದ್ರೆ ಅವ್ರ ಮನೆಯಾಗ ಹೈನ ಅದ, ಒಂದು ಮಠದಾಗಿರ್ತದೆ, ಎರಡನೇದಾಗಿ ಸಿದ್ದರಾಮಪ್ಪ ಗುದ್ದಿಯನ ಮನೆಯಾಗ ಇರ್ತದೆ. ಅಂದ್ರೆ ಮಹಾತ್ಮರ ವಾಣಿಯಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನು ಮಾಡಿರುವಂತಹ ಹಾರ್ಕೂಡದ ಚನ್ನಬಸವ ಶಿವಗಳ ಒಂದು ಜೀವನ ಚರಿತ್ರೆ ಸದಾಕಾಲ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಕೂಡ ಒಂದು ಕಾಳಿಕೆಯನ್ನು ಕೇಳ್ತಾ ಇದ್ದೀನಿ. ಸರ್ ಹೇಳಿದ್ರು ಇಲ್ಲಿ ನಮ್ಮ ಬಜೆಟ್ದಾಗ ಯಾತ್ರಿ ನಿವಾಸ ಕೊಡ್ಲಾಕ್ ಬರಲ್ಲ ಅಂತ ಹೇಳಿದ್ರು. ನಾವು ದಯವಿಟ್ಟು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ನಮ್ಗೆ ಹಾರ್ಕೊಂಡು ಮಠಕ್ಕೆ ಬಂದಿರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಕೇಳೋದು. ಅವ್ರ ಶರಣು ಅಲ್ಗೊಳಿ ಕೇಳ ನೋಡ್ರಿ, ನಾ ಏನು ಹೇಳಿದ ಶರಣು ಅಲ್ಗೊಳಿ ಕೇಳ್ಯಾನ, ಮತ್ತೊಂದು ಯಾತ್ರೆ ನಿವಾಸ ಮಾಡೋಕೆ ಮೇಘರಾಜ್ ನಗರಾಳ ಕೇಳ. ಯಾಕಂದ್ರೆ ಇಲ್ಲೊಂದು 8 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಕಲ್ಯಾಣ ಮಂಟಪ ನಿರ್ಮಾಣ ಆಗ್ಯದ. 8 ಕೋಟಿ ರೂಪಾಯಿ ಕಲ್ಯಾಣ ಮಂಟಪ ನಿರ್ಮಾಣ ಆದಾಗ ಅದಕ್ಕೆ 6 ಕೋಟಿ ಯಾರು ಕೊಟ್ಟಾರ? ಸರ್ಕಾರ ಕೊಟ್ಟಿಲ್ಲ, ಭಕ್ತಾದಿಗಳೇ ಕೊಟ್ಟಿದ್ರು. ಭಕ್ತರೇ ನಮ್ದು ರಿಸರ್ವ್ ಬಜೆ, ಇದು ರಿಸರ್ವ್ ಬ್ಯಾಂಕ್ ಇದ್ದಾಗ ನಾ ಅವರಿಗೆ ಕೇಳಕ್ಕ. ಅದಕ್ಕೆ ದಯವಿಟ್ಟು ನಮ್ಮ ಮನಸ್ಸಿನಾಗ ಏನಾದರೂ ಇದು ಮಾಡ್ಬೇಕಂತ ಬರ್ತದ, ನೀವು ಹೇಳಾರ್ದೆ ತಂದು ಕಾಣಿಕೆ ಕೊಡ್ತಾರೆ ಅಂತ ಭಕ್ತರು ಹಾಕೊಂಡು ಮಠದ ಭಕ್ತರು. ಅದಕ್ಕಾಗಿ ಅವ್ರ ಮನಸ್ಸಿಗೆ ಬಂದ್ರೆ ಏನೇನು ಮಾಡ್ತಾರೆ ಮಾಡಲಿ. ಕೆಲವು ಅಪ್ಪಣ್ಣ ಹೇಳ್ತಾರೆ ಇಲ್ರಿ ಅಪ್ಪರೇ ಅದ ಆಗ್ತದ್ರಿ ಅದು ಸ್ಯಾಂಕ್ಷನ್ ಆಯ್ತು. ನಾ ಅಂತೀನಿ ನೋಡಪ್ಪ, ಸರ್ಕಾರದ ಬಂದ ಕೆಲಸ ಆಗಿ ಆದಾಗೆ ಖಾತ್ರಿ ಇಡ್ತೇನೆ. ಅದಕ್ಕೆ ನಾನು ಖಾತ್ರಿ ಇಲ್ಲಪ್ಪ, ನಾನು ನಾವು ಹೇಳ್ರಿ ಪ್ರಾಜೆಕ್ಟ್ ಆಗ್ರಿ ಟೆಂಡರ್ ಆಗ್ರಿ ಅಂತ ನನಗೇನು ಖಾತ್ರಿ ಇಲ್ಲಪ್ಪ. ಬಂದ ಪೂರ ರೆಡಿಯಾಗಿ ಅವ್ರು ಉದ್ಘಾಟನೆ ಬಂದಾಗ ಖಾತ್ರಿ ಬಂದ ನಮಗೆ ಖಾತ್ರಿ. ನಮಗೆ ಯಾರ್ದು ಖಾತ್ರಿ ಅಂದ್ರೆ ನೀವು ಭಕ್ತಾದಿಗಳೇ ಖಾತ್ರಿ ಅನ್ನುವಂತ ಸೇಲಿ ಯಾವುದೇ ಆಯ್ತಾಯ್ತು. ಕೊಟ್ರೂ ಖುಷಿ, ಕೊಡಾದ್ರೂ ಖುಷಿ. ಈಗ ನೋಡಿ ಹೋಗ್ಸರ ಸುಮ್ಮನೆ ನಮ್ಮ ಇವರು 25 ಕೋಟಿದಿಂದ ಏನೋ ತರ್ತೀನಿ ಅಂದರು ಶರಣು ಸರ್ಕಾರ ಜಾತ್ರೆದಾಗ. ಅಮ್ಮ ಕೂಬಾ ಬಾಲ್ ಸಂಕೊಂತಿ ನಮ್ಗೆ 25 ಕೋಟಿ ಬೇಡಪ್ಪ, 2 ಕೋಟಿ ಕೊಡೋದ್ರ. ಈ ಪಾಪ ಗೌರ್ಮೆಂಟ್ ಕಾಂಗ್ರೆಸ್ ಬಂದವ್ರು, ಅದೇನು ಮಾಡ್ಬೇಕಪ್ಪ ನಮ್ಮ ಮನೆಯ ಕೊಡ್ಬೇಕು. ಅದಕ್ಕಾಗಿ ದಯವಿಟ್ಟು, ಯಾಕಂದ್ರೆ ಆಡದೇ ಮಾಡುವವನು ರೂಢಿ ಒಳಗೆ ಉತ್ತಮ. ಆಡ್ಲಾರ್ದೆ ಮಾಡಿ ತೋರಿಸಿ, ನೀವು ಮಾಡಿದ್ರು ಖುಷಿ, ಮಾಡ್ಲಾರ್ದ್ರು ಖುಷಿ. ನನಗೇನೋ ಒಂದು ಖುಷಿ ಅದ ಅಂದ್ರೆ ಶರಣು ಸರ್ಗಾರ ಅವ್ರಿಗೆ ಹೇಳಿದ್ದೆ, ಶರಣು ಸರ್ಗಾರ ಅವರು MLA ಆದ್ಮೇಲೆ ರಿಯಲ್ ಮಾತಾಡ್ತಾ ಇದ್ದೀನಿ, MLA ಆದ್ಮೇಲೆ ಬಹುಶಃ ಒಂದು 100 ಮಠಾಧೀಶರು ಆದ್ರೂ ಕೂಡ ಅವ್ರಿಗೆ ಬಂದು ರೊಕ್ಕ ಹುಚ್ಚಾರ ಹುಚ್ಚಾರ ರೊಕ್ಕ ಕೇಳಿ. ಆದ್ರೆ ಇವತ್ತಿನವರೆಗೆ ಏನೂ ಕೇಳಲಾರ್ದು, ಹಣ ಕೇಳಲಾರ್ದು, ನಮ್ಮ ಶಾಸಕರಿಗೆ ಹಣ ಕೇಳಲಾರ್ದು ಇರ್ತಕ್ಕಂಥ ಮಠ ಅವರು ಹಾಕೊಂಡು ಮಠ ಕೇಳಿ. ನಾವು ಕೇಳುವುದಿಲ್ಲ, ನಿಮ್ ಪ್ರೀತಿ ಇದ್ರೆ ಮಾಡ್ರಿ, ಮಾಡಿದ್ರು ಖುಷಿ, ಮಾಡಿದ್ರು ನಿಮ್ಗೆ ಹೆಸರು ಇರ್ತದೆ, ಅದೇನಿಲ್ಲ ಆ ದಿಶೆಯಲ್ಲಿ. ಆದ್ರ ವೈಯಕ್ತಿಕವಾಗಿ ನಮಗೆ ಮಾಡುವುದಕ್ಕಿಂತಲೂ ಕೂಡ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಮಾಡ್ರಿ, ಅದೇ ನಿಜವಾದ ಖುಷಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು, ನಿರ್ಭಯಾನಂದ ಸ್ವಾಮೀಜಿಯವರು ಒಂದು ಆಶೀರ್ವಚನ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆಯವರು ಒಳ್ಳೆ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಅಜಯ್ ಸಿಂಗ್ರವರು, ಯಾಕಂದ್ರೆ ನಾ ಇವ್ರಿಗೆ ನೋಡಿದ್ರೆ ಹೆಂಗಂದ್ರೆ
ಎರಡನೇ ಧರಕ್ ಸಿಂಗ್ ಅವರಿಗೆ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ಭಾಳ ಒಳ್ಳೆ ರೀತಿಯಾಗಿ ಜವರಿಗಿ ಭಾಗದಲ್ಲಿ ಕೆಲಸ ಮಾಡ್ತಾರ. ಈ KKR ಡಿ ಅಧ್ಯಕ್ಷರಾಗದ ಅತ್ಯಂತ ಶಕ್ತಿ ಮೀರಿ ಅವ್ರು ಹೇಳಿದ್ದಾರೆ ನನ್ನ ಅನುದಾನದಲ್ಲಿ ಏನಾಗ್ತದೆ ಹರಕೋಡ ಮಠಕ್ಕೆ ನಾನು ಮಾಡ್ತೀನಿ ಅಂತಲೂ ಕೂಡ ಅವ್ರು ಹೇಳ್ಯಾರ. ಶರಣು ಸರ್ಗಾರ ಅವ್ರು ಹೇಳಿದ್ರು ಅವ್ರು ಮಾಡ್ತಾರೆ, ಮಾಡಿದ್ರು ಖುಷಿ ಮಾಡಿದ್ರು ಖುಷಿ ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಶರಣು ಸರ್ಗಾರ ಅವ್ರಿಗೆ ಹೇಳಿದ್ರು ನಿಮ್ಮ ಕಾಣಿಕೆ ಏನಂದ್ರೆ ಇಲ್ಲಿ ಹಿಂದೊಂದು ಸಾಹಿತ್ಯ ಸಮ್ಮೇಳನ ಮಾಡಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಯಪ್ಪ ಅದಕ್ಕೆ 6 ಲಕ್ಷ ಖರ್ಚು ಮಾಡ್ತು ಯಪ್ಪ ನಾನು 6 ಲಕ್ಷ ನಾನೇ ಕೊಡ್ತಿದ್ದೆ ಅಂದ್ರೆ ಏನು ಬೇಡ ನೀವು ಬಂದು ಬಂದು ಅಧ್ಯಕ್ಷೀಯ ಸ್ಥಾನ ವಹಿಸುವವು ಅದೇನೇ ಕಾಣಿಕೆ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕಾಗಿ ಅವರಿಂದ ಏನು ಕಾಣಿಕೆ ಪಡಿತೀನಂದ್ರೆ ನಮ್ಮ ಭಾಗದಲ್ಲಿ ರೋಡ್ ಸ್ಕೂಲ್ಗಳು ಮತ್ತು ಹೆಚ್ಚಾಗಿ ಮೊನ್ನೊಂದು ಉಮರ್ಗಾದಾಗ ಹೋದಾಗ ಆಕ್ಸಿಡೆಂಟ್ ಆದಾಗ ಒಂದು 50,000 ರೂಪಾಯಿ ಕೊಟ್ಟರು. ನಮ್ಮ ಮಠಕ್ಕೆ ಕೊಡಬೇಡ್ರಿ, ಆಕ್ಸಿಡೆಂಟ್ ಆದವರಿಗೆ ಗರೀಬರಿಗೆ ದಾನ ಮಾಡಿರಿ, ಅದೇ ಒಂದು ದೊಡ್ಡ ಕಾಣಿಕೆ ಅನ್ನುವಂಥ ಮಾತನ್ನು ಕೊಡಿದ್ದೀನಿ. ನಮ್ಮ ಮಠಕ್ಕೆ ಕೊಟ್ಟರು ಅದ ಅವ್ರು ಪಟ್ಟೆ ಕೊಡ್ತಾರೆ. ಯಾಕಂದ್ರೆ ನಾನು ಅರ್ಜೆಂಟ್ ಬಿಲ್ಡಿಂಗ್ ಕಟ್ಟೆ ಅಂತ ಟಾಟಾ ಗೊತ್ತಾಗಲ್ಲ, ಏನು ಆಸೆ ಇಲ್ಲ ಸಾಕು. ಯಾಕಂದ್ರೆ ಸಂತೋಷದಿಂದ ಏನು ಕಟ್ಕೊಂಡಿರ್ತೀವಿ ಅದೇ ಖುಷಿ. ಇಲ್ಲಿ ತನಕ ಏನು ಪ್ರೀತಿಲಿ ನೀವು ಕೊಟ್ಟಿರಿ ಏನು ಕಟ್ಟಡಾಗ ಅದೇ ನಮ್ಮ ಖುಷಿ. ಆ ದಿಸೆಯಲ್ಲಿ ಶರಣು ಸರ್ಗರವರು ಕೂಡ ಭಾಳ ಭಕ್ತಿ ಪ್ರೀತಿಯಿಂದ ನಮ್ಮ ಭಾಗದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಸರ್ ಹೇಳೋದೇನೋ ರೋಡ್ ಆಗಿಲ್ಲ ಕಡೆ ಇಟ್ಟಿದ್ರು ಅಂತ ಹೇಳಿದ್ರು, ಲೇಟ್ ಟೈಮ್ ಆಗಿದೆ. ಆದ್ರೆ ಮುಡಿಬಿಟ್ಟು ಸರ್ಜೋಳಿ ಕ್ರಾಸ್ವರೆಗೆ ಒಂದು 25 ಕೋಟಿ ರೂಪಾಯಿ ರೋಡ್ ಮಾಡಿಸಿದಂಥ ಕೀರ್ತಿ ನಮ್ಮ ಶರಣು ಸರ್ಗಾರ ಅವರಿಗೆ ಸಂತ ಇದೆ ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಸಿದ್ದು ಪಾಟೀಲ್ ಕೂಡ ಹೊಸದಾಗಿ ಶಾಸಕರಾಗಿದ್ದಾರೆ, ಅವರು ಕೂಡ ಹರಕೋಡು ಮಠದ ಮೇಲೆ ಭಕ್ತಿ ಇಟ್ಟಿದ್ದಾರೆ. ಗುಮರ ಪಾಟೀಲ್ರವರು ಮತ್ತು ತಾಡಂಪಳ್ಳಿ ಅವರು, ರಾಜೇಶ್ ಗುತ್ತೇದಾರವರು, ರಾಜೇಶ್ ಗುತ್ತೇದಾರವರು ಕಾಳಿಗೆಯಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರ ಹರಕೋಡು ಮಠದ ಪರಂಪರೆಯಲ್ಲಿ ಬರ್ತಕ್ಕಂಥ ಸಿದ್ಧಲಿಂಗ ಶಿವಾಚಾರ್ಯರ ಅದ್ಭುತವಾಗಿರ್ತಕ್ಕಂಥ ಗುಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ರಾಜೇಶ್ ಗುತ್ತೇದಾರವರು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ದಾಸೋಹಿಗಳು ಸಂತೋಷ್ ಪಾಟೀಲ್ ಹಿಂದಿನ ಸಲ ಒಂದು 15-20 ವರ್ಷ ನಮ್ಮ ಬಂಡಪ್ಪ ಕಿಣಿಗೆ ಮಾಡ್ತಾರೆ. ಬಂಡಪ್ಪ ಕಿಣಿಗೆ ಅನಾರೋಗ್ಯದಿಂದ ಅವರು ಹೋಗ್ತಾರೆ, ನಿಧನರಾದರು, ಅವರ ಆತ್ಮ ಶಾಂತಿ ಸಿಗಲಿ. ಆದ್ರೆ ಒಂದು ಸಲ ಒಂದು ತಿಂಗಳ ಹಿಂದೆ 2 ತಿಂಗಳಿಂದ ಬಂಡಪ್ಪ ಕಿಣಿಗೆಯವ್ರು ತೀರ್ಕೊಂಡ್ರು. ಆದ್ರೆ ನಾವಂತೂ ಯಾರಿಗೂ ದಾಸೋಹ ಮಾಡಂತ ಹೇಳುವುದಿಲ್ಲ. ಚನ್ನಬಸವ ಶಿವಯೋಗಿ ನಾವು ಯಾರಿಗೂ ದಾಸೋಹ ಮಾಡಂತ ನಾವು ಕೇಳುವುದಿಲ್ಲ. ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅನ್ನುವುದಿಲ್ಲ. ಯಾರು ಮಾಡ್ತಾರೆ ನೋಡಮ್ಮ ಅವ್ರ ಇಚ್ಛಾ ಅಂತ ತಿಳ್ಕೊಂಡು ಅಂದಾಗ 12 ಗಂಟೆ ಒಳಗಾಗಿ ಸಂತೋಷ್ ಪಾಟೀಲ್ ಬಂದು ದಾಸೋಹದ ಕಾರ್ಯವನ್ನು ಹಾಕ್ತಾರೆ. ಭಾಳ ಟೈಮ್ ಆಗುತ್ತೆ, ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಒಂದು ಮಾತು. ಅವ್ರು ಯಾಕೆ ಒಪ್ಕೊಂಡ್ರ ಅಂದ್ರೆ ನಮ್ಮ ಸಂತೋಷ್ ಪಾಟೀಲ್ ಇಂಜಿನಿಯರ್ ವ್ಯಕ್ತಿ ಅಲ್ಲವ, ಇಂಜಿನಿಯರ್ ಅಲ್ಲ ಇಲ್ಲೇ ನೋಡಿ, ಇಂಜಿನಿಯರ್ ಅಲ್ಲ ಇರಲ್ಲ, ಸುಮ್ಮ ಕೆಲಸ ಮಾಡ್ಕೊತ ಹೋಗ್ಯಾನ. ಕಲಬುರಗಿದಾಗ ಏಷ್ಯನ್ ಮಹಲ್ ಅಂತದ, ಒಂದು 7-8 ವರ್ಷದಿಂದ ಏಷ್ಯನ್ ಮಹಲ್ ಹತ್ತಿರ ಅಲ್ಲಿ ಪಾದ ಪೂಜೆ ಇತ್ತು. ನಾವು ಹೋಗಿದ್ದೆ, ಇವರು ಬಂದ ಜೋಡಿ ಬಂದಾಗ ನಮ್ಮ ಬಾಯ್ದು ಏನು ಬಂತ ಅಚಾನಕ್ ಅಂದ್ರೆ, ಏ ಸಂತೋಷ್ ಪಾಟೀಲ್ ಇದು ಏಷ್ಯನ್ ಮಹಲ್ ಅದಲ್ಲ, ನೀನು ಇಂಥ ಬಿಲ್ಡಿಂಗ್ ಕಟ್ಬೇಕು ನೋಡು ಅದ. ಆಶ್ಚರ್ಯ ಅದ, ನನ್ನ ಬರ್ ನೋಡ್ಲಕ್ಕೊಂದು 5,000 ರೂಪಾಯಿ ಎಲ್ಲ ಅಪ್ಪರ್ ಬಿಲ್ಡಿಂಗ್ ಕಟ್ಟತ್ತಾರ ಮಗನ ನೋಡೋದು. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಬಿಲ್ಡಿಂಗ್ ಕಟ್ತಾ ಕಟ್ತಾ ಇವತ್ತು ದೊಡ್ಡ ಬಿಲ್ಡರ್ ಆಗಿ ಕೋಟಿಗಟ್ಟಲೆ ಕಟ್ತಾ ಇದ್ದಾರೆ. ಕೋಟಿಗಟ್ಟಲೆ ಕಟ್ಟೋದಷ್ಟೇ ಅಲ್ಲ, ಪ್ರೀತಿಯಿಂದ 111 ಕ್ವಿಂಟಲ್ ದಾಸೋಹ ಕೊಟ್ಟಿರ್ತಕ್ಕಂಥ ಕೀರ್ತಿ ಸಂತೋಷ್ ಪಾಟೀಲ್ ಅವ್ರಿಗೆ ಕಲ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿ. ಅದೇ ರೀತಿಯಾಗಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಅನುಭವಗಳು, ಪತ್ರಿಕಾ ಬಂಧುಗಳು ಮತ್ತು ನಮ್ಮ ಅಣ್ಣಾ ನಾಯಕ್ ಅವರು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ. ವಿಶೇಷವಾಗಿ ನಮ್ಮ ಜಗನ್ನಾಥ್ ಪಾಟೀಲರು, ನಮ್ಮ ಮಲ್ಲಣ್ಣ ಮಾಶೆಟ್ಟಿಯವರು ಇಲ್ಲಿ ಒಂದು 20 ವರ್ಷಗಳ ಪೂರ್ವದಲ್ಲಿ ಅವರ ಅಪ್ಪವರು ಸಂಚಾಲಕರಾಗಿದ್ದಾರೆ, ಸಂಚಾಲಕ ಪಂಚಪ್ಪ ಮಾಶೆಟ್ಟಿ ಅಂತ. ಅವರು ಸತ್ತ ಮೇಲೆ ನಿಧನರಾದ ಮೇಲೆ ನಮ್ಮ ಮಂಡಿ ಡಾಕ್ಟರ್ ಸಂಚಾಲಕರಾಗಿದ್ದರು, ಅವರು ಲಿಂಗೈಕ್ಯರಾದ ಹೋಗ್ತಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ಸ್ಥಾನಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಮಾಶೆಟ್ಟಿಯವರಿಗೆ ಮತ್ತು ಸಂಚಾಲಕರನ್ನಾಗಿ, ಜಾತ್ರಾ ಸಂಚಾಲಕರನ್ನಾಗಿ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸದಾಕಾಲ ಹರಕೋಡು ಶಿವಯೋಗಿ ಆಶೀರ್ವಾದ ಇರಲಿ ಅಂತ ಹಾರೈಸಿ, ಕೊನೆಯದಾಗಿ ಅಪ್ಪವರ ಆಶೀರ್ವಚನದ ನೀವು ಯಾರು ಹ್ಯಾಂಗ್ ಶಾಂತ ಕುಂತೀರಿ, ಕೆಲವ್ರ ಮನಸ್ಸಿನಾಗ ಏನಾದ್ರೆ ನೋಡ್ರಿ ಅಪ್ಪವರ ನಾವು ಹರಕೊಂಡು ಬರ ನಿಮ್ಮ ದರ್ಶನ ಮಾಡೋದು ಹೇರ್ ಹೇಳೋದು ನಿಮ್ಮ ಹಿತವಚನ ಮುಗಿದ್ಕೊಂಡು ನಡೆಯೋದು ಅಂತ. ಹಂಗೆ ನಡೆಯೋದಿಲ್ಲ ಇವತ್ತು ಸ್ವಲ್ಪ ಎಲ್ಲ ರಾಜಕೀಯ ನಾಯಕರು ಒಳ್ಳೆಯ ಅನುಭವದ ಮಾತುಗಳನ್ನು ಹೇಳೋದು ಸ್ವಲ್ಪ ಟೈಮ್ ಆಗೋದು. ಈಗ ನೋಡಿ ಎಷ್ಟಾಗ ಟೈಮ್ 10:25 ಆಗ್ಯಾರ. ಅವ್ರು ಎಷ್ಟು ಅಪ್ಪವ್ರಿಗೆ ನೋಡಿ ಟೈಮ್ ಇಲ್ಲ, ಅವ್ರು ಎಲ್ಲಿದ್ದಾನೆ ಹೇಳ್ತಾರೆ, ಯಾರು ಎದ್ದು ಹೋಗಲಾರ್ದಂಗೆ ತದೇಕ ಚಿತ್ತದಿಂದ ಅವರ ಆಶೀರ್ವಚನ ಕೇಳ್ರಿ ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪೂಜ್ಯರಿಗೂ ಜುರಾದ ಚಪ್ಪಾಳೆ ತಟ್ಟೋಣ. ನಮ್ಮ ಸ್ವಾಮೀಜಿಯವರು ಅನುದಾನದ ಸ್ವಾಮೀಜಿಯವರು, ಸಮಾಧಾನದ ಸ್ವಾಮೀಜಿಯವರು.
ನಿಜವಾಗಿ ಪೂಜ್ಯರಿಗೆ ಭಕ್ತಿಯ ಪರಿಣಾಮಗಳು ನೋಡ್ರಿ. ಒಬ್ಬರು ಮುಸಲ್ಮಾನ್ ಭಕ್ತರಿದ್ದಾರೆ, ನಾನು ನಿರ್ಭಯ ಸ್ವಾಮೀಜಿಯವ್ರಿಗೆ ಹೇಳ್ತೀನಿ, ನಮ್ಮ ಮಠ ಹೆಂಗೆ ನೋಡ್ರಿ ಅಸ್ಲಮಿಯ ಅಂತ, ಅವ್ರು ಪ್ರತಿ ವರ್ಷ ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ ಅಸ್ಲಮಿಯ ಆ ಪಾಯಿ. ಇವರು ಸ್ವೀಟ್ ವಾಲೆ ಮತ್ತೆ ದಿಲ್ ವಾಲೆ ನೈ ಹಮ್ ಮುತ್ತೆಕ್ಕೂ ಸನ್ಮಾನ್ ಕಾರಣ ಬಂದವರು ಪ್ರೀತಿಯ. ಯಾಕೆ ಒಂದ್ ಮಾತು ಹೇಳ್ತಿದ್ರ, ಹಾರ್ಕೂಡು ಅಪ್ಪಾಜಿಯವರು ಬಸವ ಕಲ್ಯಾಣ ಒಂದು ಕುರಾನ್ ಕಾರ್ಯಕ್ರಮ ಓದ್ತಾರೆ ಮಠದಲ್ಲಿ, ಪುರಾಣ ಬಸವ ಕಲ್ಯಾಣ ಕುರಾನ್ ಓದುವಂತ ಒಬ್ಬ ಸ್ವಾಮೀಜಿಯವರು ಅಂದ್ರೆ ನಮ್ಮ ಹಾರ್ಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಂತ ಈ ಮೂಲಕವಾಗಿ ಹೇಳ್ತಾ. ಈಗ ಅಸ್ಲಮಿ ಅವರು ಚಿರುಗುಪ್ಪಾದಿಂದ ಬಂದಿದ್ದಾರೆ, ಪ್ರತಿ ವರ್ಷ ಗುರುಗಳಿಗೆ ತಮ್ಮ ಭಕ್ತಿಯ ಸಮರ್ಪಣೆ ಮಾಡ್ತಾರೆ. ನೋಡಿ ನಾನು ಹೀಗೆ ಹೇಳ್ತೀನಿ, ಯಾರು ಎಂತ ಹೋಗ್ಬಾರ್ದಲ್ಲ, ಗುರುಗಳು ಆಜ್ಞೆ ಆಗಿದೆ. ಮೊನ್ನ ಒಂದು ಹಿಂಗೆ ಕಾರ್ಯಕ್ರಮ ನಡೆದಿರ್ತೀರಿ, 8 ಮಂದಿ ಹೋಗ್ಯಾರ, ಇನ್ನು ಬಂದಿಲ್ಲ, 8 ಮಂದಿ ಹೋಗ್ಯಾರ. ನೀವು ಹಂಗ ಹೊಂಟು ಏ ಕಾಕ, ಏ ನಿಂದೆ ಹೇಳ್ತೀರಿ, ಕೂಡು ಇಂಟ್ರೋಲ್ಗೆ ಯಾರು ಕಂಟ್ರೋಲ್ ಮಾಡಕ್ಕಾಗತ್ತೆ ಹೇಳಿ, ಮೂತ್ರದ ಅವನಿಗೆ ಸಮಾಧಾನ ಸದ್ದಾರಿ ಬಿಡ್ರಿ ಪಾಪ. ಈಗ ಕಾರ್ಯಕ್ರಮಕ್ಕೆ ನಿರ್ಭಯಾನಂದ ಸ್ವಾಮೀಜಿಯವರು ಹೇಳಿದ್ರಲ್ಲ, ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿದೆ ಫಸ್ಟ್, ಅವರೇ ಗೆಸ್ಟ್, ನಮ್ ಭಕ್ತರು ಬೆಸ್ಟ್, ತೋಬೆ ಕಾರ್ಯಕ್ರಮದ ಟೇಸ್ಟ್, ಎದ್ ಹೋದ್ರೆ ವೇಸ್ಟ್, ನಂದು ರಿಕ್ವೆಸ್ಟ್, ನೀವು ಅಡ್ಜಸ್ಟ್, ಸ್ವಾಮೀಜಿಯವರಿಗೆ ಚಪ್ಪಾಳೆ ತಟ್ಟಿದ್ರೆ ಇಂಟ್ರೆಸ್ಟ್, ಇವರಾದ ಚಪ್ಪಾಳೆ. ಈಗ ನೇರವಾಗಿ ಗದಗ ವಿಜಯಪುರ ಹುಲ್ಕೋಟಿ ಶ್ರೀಮಠದ ಜ್ಞಾನದ ಮೂರ್ತಿಗಳು ವಿವೇಕಾನಂದ ಆಶ್ರಮದ ಪೂಜ್ಯರು ಇವತ್ತು ಬೆಂಗಳೂರದಲ್ಲಿ ದೂರದರ್ಶನ